ನಾಯಕನಹಟ್ಟಿ ಪಂಚಾಯಿತಿ ಚುನಾವಣೆ ರಂಗೇರುತ್ತಿದೆ. ಹೀಗಾಗಿ ಈಗಲೇ ತಯಾರಿ ನಡೆಸುತ್ತಿರುವ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀರಾಮುಲು ಇಂದು ಬೆಳಿಗ್ಗೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ವಿವಿಧ ವಾರ್ಡ್ಗಳಿಗೆ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದರು. ಪ್ರಚಾರ ವೇಳೆ ಮಾತನಾಡಿದ ಶ್ರೀರಾಮುಲು, ನಾಯಕನಹಟ್ಟಿ ಪಂಚಾಯಿತಿ ಚುನಾವಣೆಯ 16 ವಾರ್ಡ್ಗಳಲ್ಲಿ 12ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದು ಭವಿಷ್ಯ ನುಡಿದರು. ಜೊತೆಗೆ ಮತಾಂತರ ನಿಷೇಧ ಕಾಯ್ದೆಗೆ ಕಾಂಗ್ರೆಸ್ಸಿನವರೇ ಮುಂಚೆ ಸಹಿ ಹಾಕಿದ್ರು, ಈಗ ಅವರೇ ಸದನದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ ಎಂದು ಟೀಕೆ ಮಾಡಿದರು. ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನಾನು ಪ್ರಚಾರವನ್ನು ನಾನು ಮಾಡ್ತಿದ್ದೀನಿ. ಭವಿಷ್ಯ ಕಳೆದ ಒಂದು ವಾರದಿಂದ ನಾವು ಅಧಿವೇಶನದಲ್ಲಿದ್ದೀವಿ. ಪ್ರಚಾರಕ್ಕೆ ನಾನು ಬರಬೇಕಾಯಿತು, ಬೇರೆ ಬೇರೆ ಕಡೆ ಕೂಡ ಪ್ರಚಾರ ಮಾಡಬೇಕಾಯಿತು. ಹಂಗಾಗಿ ವಾತಾವರಣ ಚಲೋ ಇದೆ, ಎಲ್ಲ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ಇದೆ. ನಿನ್ನೆ ಸದನದಲ್ಲಿ ಕೆಲವೊಂದು ಬಿಲ್ಲುಗಳು ಮಂಡನೆ ಬಂದ ಮತಾಂತರ ಕಾಯ್ದೆ ಬಗ್ಗೆ ಮಂಡನೆ ಬಂದಂಥ ಟೈಮಲ್ಲಿ 2019ರಲ್ಲಿ ಅವರೇ ಆ ಮಂಡನೆಯನ್ನು ಪ್ರಾರಂಭ ಮಾಡಿ ನಂತರ ಅದನ್ನು ಕ್ಯಾಬಿನೆಟ್ ತರಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವರು ಸರ್ಕಾರ ಬಿದ್ದೋಯಿತು. ಆದರೆ ನಿನ್ನೆ ಮತಾಂತರ ಕಾಯ್ದೆ ಬಂದಂಥ ಟೈಮಲ್ಲಿ ಭಾಳಷ್ಟು ಗೊಂದಲವನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಿದರು. ಭಾಳಷ್ಟು ನಾಟಕ ಅಂದ್ರಿಗಿನ ಒಂದು ರೀತಿ ಇವತ್ತು SC ST ಸಮಾಜದವ್ರನ್ನ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಬಳಕೆ ಮಾಡ್ಕೊತ ಇದರಲ್ಲಿ ಅವನು ಸುಧಾರಣೆ ಮಾಡೋಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಏನು ಮತಾಂತರ ಕಾಯ್ದೆಯನ್ನು ಬಿಲ್ಲನ್ನು ಮಂಡನೆ ಮಾಡೋಂಥ ಕೆಲಸ ನಿನ್ನೆ ಮಾಡಿದೆ. ಹಾಗಾಗಿ ಇಡೀ ರಾಜ್ಯದ ಜನರು ಅದನ್ನು ಅಭಿನಂದನೆಗಳೆಲ್ಲ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ಸವರು ಇತ್ತೀಚೆಗೆ ಅವರಿಗೆ ಏನು ಮಾಡಬೇಕನ್ನೋದು ದಿಕ್ಕು ತೋಚಲಾರದಂಥ ಸಂದರ್ಭದಲ್ಲಿ ಈ ರೀತಿ ಸುಮ್ಮನೆ ಈ ಮಾತಾಡಬೇಕಂದ್ರೆ ಮಾತಾಡಬೇಕನ್ನೋಂಥ ರೀತಿಯಲ್ಲಿ ಆಗ್ತಿದೆ. ಹಂಗಾಗಿ ಚುನಾವಣೆ ಬಂದಿಲ್ಲ, ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ. ಎಷ್ಟು ಸ್ಥಾನಗಳು ಗೆಲ್ಬೋದು? ನನಗೆ ಅನ್ಕೊಂಡಿದ್ದ ಪ್ರಕಾರ ಒಂದು 12ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಬೋದು ಅನ್ಕೊಂಡಿದ್ದೆ. ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ನಡೀತಿರುವಂತಹ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಯಾರೊಬ್ಬರು ಸ್ನೇಹಿತರು ನನಗೆ ಮನೆ ಪತ್ರವನ್ನು ಕೊಟ್ಟರು. ಶ್ರೀರಾಮನಗರವರೇ, ಈ ವಾರ್ಡಿನಲ್ಲಿ CC ವ್ಯವಸ್ಥೆ ಮಾಡಿಕೊಡಬೇಕು, ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಪ್ರತಿಯೊಂದು ಮನೆಗೆ ಶುದ್ಧವಾದಂತಹ ಕುಡಿಯುವ ನೀರು ಕೊಡಬೇಕು, ಸಮುದಾಯ ಭವನ ಮಾಡಬೇಕು, ದೇವಸ್ಥಾನ ಮಾಡಬೇಕು, ಮನೆಯಲ್ಲಿದ್ದಂಥವರಿಗೆ ಮನೆ ಕೊಡಿಸ್ಬೇಕು, ಮನೆಯಲ್ಲಿದ್ದಂಥವ್ರಿಗೆ ಹಕ್ಕುಪತ್ರ ಕೊಡಿಸ್ಬೇಕು, ಈ ಭಾಗದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಬೇಕು, ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋಂಥ ಮನೆ ಪತ್ರ ಏನು ಕೊಟ್ಟಿದ್ದಾರೋ ಹೌದು, ನಾನು ಒಪ್ಪುತ್ತೇನೆ. ಯಾಕಂದರೆ ಜ್ವಲಂತ ಸಮಸ್ಯೆಗಳು ಇದೆ. ಯಾಕಂದರೆ ಇವತ್ತು ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಇವತ್ತು ನಾನು ಆದಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದ್ದಂಥ ಟೈಮಲ್ಲಿ ನಾನು ಮಾಂತಣ್ಣವರು ಶಿವಣ್ಣನವರು ಏನು ವಾಣಿ ವಿಲಾಸದಿಂದ ನೀರು ತರಬೇಕು, ಅನೇಕ ವರ್ಷಗಳಿಂದ ನೆನಗು ಬಿದ್ದಿರುವಂಥ ಯೋಜನೆ ವಾಣಿ ವಿಲಾಸದಿಂದ ನೀರು ತರೋದ್ರ ಮೂಲಕ ಇವತ್ತು ಅಷ್ಟು ಶುದ್ಧವಾದಂಥ ನೀರು ಕೊಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ನಿಮ್ಮೆಲ್ಲರೂ ಕೂಡ ನಾಯಕನಹಟ್ಟಿ ರಸ್ತೆ ಏನು ತೇರುಬಿದೆಯಲ್ಲಿದ್ದಂಥ ರಸ್ತೆ ಭಾಳಷ್ಟು ಹಾಳಾಗಿತ್ತು. ತೇರಿಳಿದಂಥ ಟೈಮಲ್ಲಿ ತದ್ದುಬಿಟ್ಟು ಆಗ್ತಾ ಇದೆ ಅನ್ನೋ ಕಾರಣದಿಂದ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಡಾಮರೀಕರಣ ಮಾಡುವಂಥ ಕೆಲಸ ಮಾಡಿದೆ. ಅದೇ ರೀತಿ ಒಳಮಟ್ಟದಲ್ಲಿ ಕೂಡ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಮಾಸವು ಸಿಮೆಂಟ್ ರಸ್ತೆಯನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸ ಮಾಡಿದೆ. ಇವತ್ತು ಈ ಭಾಗದಲ್ಲಿ ಅನೇಕ ಒಂದು ಹೊಸ ಬಸ್ ಸ್ಟ್ಯಾಂಡ್ ಬೇಕು ಅಂತ ಬಹಳ ಬೇಡಿಕೆ ಇತ್ತು. ಒಂದು ಹೊಸ ಬಸ್ ಸ್ಟ್ಯಾಂಡನ್ನು ಕೂಡ ಮಾಡಿಸಲು ಎಲ್ಲರೂ ಮಂಜೂರಾತಿಯನ್ನು ಮಾಡುವಂಥ ಕೆಲಸ ಮಾಡಿದೆ. ಹಂಗಾಗಿ ಇವತ್ತು ಅನೇಕ ವಿಚಾರಗಳು ತೋರಂಥ ಟೈಮಲ್ಲಿ ಈ ಕ್ಷೇತ್ರ ಅನ್ನೋಂಥದ್ದು ಇನ್ನು ಬಹಳಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ನಾವು ಮಾಡಿರುವಂಥದ್ದು ಕೇವಲ ಶೇಕಡ 1% ಮಾತ್ರ ಇರ್ತದೆ, ಇನ್ನು 99% ಇನ್ನು ಬದಲಾವಣೆಗಳು ಆಗಬೇಕಾಗಿದೆ. ಯಾಕಂದರೆ ನನ್ನ ವಿನಂತಿಸೆ ಮಲ್ಲಮ್ಮ ಶಿವಣ್ಣನವರು ನಮ್ಮ ಪಕ್ಷದಲ್ಲಿ ಇಷ್ಟವಾದಂಥ ಪ್ರಾಮಾಣಿಕವಾದಂಥ ರಾಜಕಾರಣ ಮಾಡಿಕೊಂಡು ಬರ್ತಾರೆ. ಇಲ್ಲಿ ಮೀಸಲಾತಿ ಬಂದಿರೋ ಕಾರಣ ಪ್ರಥಮ ಬಾರಿಗೆ ಅವರು ಹೆಣ್ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಶಿವಣ್ಣ ಗಾರು ಆಗ್ತಾ ಇರುವಂತ ಮತ ನಮ್ಗೆ ಮಲ್ಲಮ್ಮ ಆಗ್ತಾ ಇರುವಂತ ಮತ ರಾಮನೋ ಸರ್ವಾಗಿ ಆಗ್ತಾ ಇರುವಂತ ಮತ ಅಂದ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಶಿವಣ್ಣ ಮಲ್ಲಮ್ಮ ಜೊತೆಲಿ ನಾನು ಇರ್ತೀನಿ, ಜೊತೆಲಿ ನಮ್ಮ ಸರ್ಕಾರ ಇರುತ್ತೆ, ಕೇಂದ್ರ ಸರ್ಕಾರಗಳು ನಮ್ದೇ ಆಗಿರೋ ಕಾರಣ ನಾನು ಏನು ಆದಷ್ಟು ಯಾಕಂದ್ರೆ ನೀವೆಲ್ಲ ಹತ್ತು ಕಮಿಟ್ಮೆಂಟ್ಗಳು ಕೇಳಿ ಅದರಲ್ಲಿ ನಾನು ಅದು ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಒಂದು ನಾಲ್ಕೈದು ಕೆಲಸಗಳಾಗಲಿ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ, ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ